नमस्ते गेळेयरे, ई पारिवाळद बीडु बेंगळूरिन ओंदु बेट्टद मेलिदे। एष्टु चंद इदे नोडि पारिवाळगळु नोडि। वाव्, ई पारिवाळगळु ಶಾಂತಿಯ ಸಂಕೇತ। ಆದರೆ ಈ ಬೆಟ್ಟದ ಮೇಲೆ ಇನ್ನೊಂದು ಶಾಂತಿಯ ಸಂಕೇತ ಇದೆ, ಅದನ್ನ ಇಂದು ನಾವು ನೋಡೋಣ। ಇದು ಸುಂದರವಾದ ಬೆಟ್ಟ ನೋಡಿ, ಎಷ್ಟು ಚೆಂದ ಇದೆ। ಈಗ ನೋಡಿ, ಅಲ್ಲಿ ಮೇಲೆ ಕಾಣ್ತಾ ಇರೋದು ಹನುಮ ಮತ್ತು ರಾಮ ಅಪ್ಪಿಕೊಂಡಿರುವಂತ ಒಂದು ಮುದ್ರೆ ನೋಡಿ, ಎಷ್ಟು ಚೆಂದ ಇದೆ। ಇದು ಮೂರ್ತಿ ಗೋಪುರದ ಸ್ಥಾನದಲ್ಲಿ ಬಳಸಲಾಗಿದೆ। ಈ ಹನುಮ ಮಂದಿರದ ಗೋಪುರ ಸ್ಥಾನದಲ್ಲಿ ಬಳಸಲಾಗಿದೆ। ಈ ಆಲೋಚನೆ ಬರುವುದಕ್ಕೆ ಒಂದು ಚಿಕ್ಕ ಕಥೆ ಇದೆ। ಕೆಂಗಲ್ಲ ಹನುಮಂತಯ್ಯನವರು ಈ ಬೆಟ್ಟದ ಮೇಲೆ ಮಂದಿರ ಮಾಡಬೇಕು ಅನ್ನೋ ಆಲೋಚನೆ ಮಾಡಿದಾಗ, ಅವರು ತುಂಬಾ ಜ್ಞಾನಿಗಳನ್ನು, ಕಲಾವಿದರನ್ನು, ವಿಚಾರವಂತರನ್ನು ಒಟ್ಟು ಹಾಕ್ತಾರೆ। ಆಗ ಅದರಲ್ಲಿ BKS ವರ್ಮನೂ ಇರ್ತಾರೆ। ಆವಾಗ ಈ ನವ್ಯ ಆಲೋಚನೆ ಬಂದಿದ್ದು, ಈ ಗೋಪುರ ಜಾಗದಲ್ಲಿ ಆಂಜನೇಯ ಮತ್ತು ರಾಮ ಅಪ್ಪಿಕೊಂಡಿರುವ ಹಾಗೆ ಮಾಡಿದ್ರೆ ಹೇಗೆ ಅಂತ ನೋಡಿ, ಎಷ್ಟು ಚೆಂದ ಇದೆ। ಅದನ್ನು ನಿಮಗೆಲ್ಲ ತೋರಿಸೋಣ ನೋಡಿ। ಅದು ಕಾರ್ಯರೂಪಕ್ಕೂ ಬಂತು, ಅದು ನಿಜ ಆಯಿತು। ಎಷ್ಟು ಸುಂದರವಾದ ಜಾಗ ಬೆಂಗಳೂರಿನಲ್ಲಿದೆ। ನಮ್ಮ ಮನೆ ಸುತ್ತಮುತ್ತಲೂ ಇದ್ದರೂ ಕೂಡ ನಾವು ಎಷ್ಟು ಸಲ ಈ ಬೆಟ್ಟ ಹತ್ತಿ ನೋಡಿರಲ್ಲ। ಹನುಮಂತನಗರದ ಬೆಟ್ಟ ಮರಡಿ ಸುಬ್ಬಯ್ಯ ಚೌಲ್ತ್ರಿ ಕಡೆಯಿಂದ ಮೆಟ್ಟಿಲಿದ್ದೀವಿ। ಇಲ್ಲಿಗೆ ಬಂದು ಒಂದು ಅರ್ಧ ಗಂಟೆ ಕೂತರು ಮೊಬೈಲ್ ಹೇಗೆ ಚಾರ್ಜ್ ಆಗುತ್ತೋ, ಒಂದು ವರ್ಷಕ್ಕೆ ಬೇಕಾದಷ್ಟು ಚಾರ್ಜ್ ಆದಂಗೆ ಚಾರ್ಜ್ ಆಗುತ್ತೆ। ಮಂದಿರದ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದಿದೆ। ಇಲ್ಲಿ ಶಾಂತಿ ನೆಲೆಸಿರೋದ್ರಿಂದ ಅನೇಕರು ಇಲ್ಲಿ ಬಂದು ದಿನ ಎಲ್ಲ ಕೂತು ತುಂಬ ಸಂತೋಷವಾಗಿರ್ತಾರೆ। ವಯಸ್ಸಾದವರು, ಮಕ್ಕಳು, ಎಲ್ಲ ಬಾಲ್ಯ, ಯೌವನ, ಜರ ಎಲ್ಲ ಇಲ್ಲಿ, ಮುಪ್ಪು ಎಲ್ಲ ಇಲ್ಲಿ ಬರುತ್ತೆ। ಬಯಲಿನಲ್ಲಿ ಆಲಯ ಇದು, ಆಲಯದೊಳಗೆ ಬಯಲು, ಆಲಯವೇ ದೇವರ ಇರುವಿಕೆಯ ಸಂಕೇತ ಕಣ್ರಿ। ದೇವರು ಆಲಯದಲ್ಲಿ ಇರ್ತಾರೆ ಅಂತಲ್ಲ, ಎಲ್ಲೆಲ್ಲೂ ಇರುವ ದೇವರು ಹೇಗಿರ್ತಾರೆ ಅನ್ನೋದು ನಮಗೆ ಕಾಣದೇ ಇದ್ದಾಗ ಆಲಯ ಹೇಗಿರ್ತಾರೆ ದೇವರು ಅನ್ನೋದರ ಒಂದು ಮಾಡೆಲ್, ಅದು ಮಾದರಿ। ಅಷ್ಟೇ ವಿನಃ ದೇವಾಲಯದಲ್ಲಿ ಮಾತ್ರ ದೇವರು ಇರ್ತಾರೆ ಅನ್ನೋದಲ್ಲ, ದೇವರು ಹೇಗಿರಬಹುದು ಅನ್ನೋ ಊಹೆಗೆ ಸಿಗೋದಕ್ಕೆ ಮಾಡಿದಂತಹ ಮಾದರಿಗಳು ದೇವರು। ಆದರೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶಕ್ತಿ ಇರುತ್ತೆ। ನಮ್ಮ ದೇಹದಲ್ಲಿ ಅನೇಕ ಭಾಗಗಳಲ್ಲಿ ಅನೇಕ, ಇವಾಗ ಬೆನ್ನಿನಲ್ಲಿ ಸಂವೇದನೆ ಸೆನ್ಸೇಷನ್ಸ್ ಕಡಿಮೆ ಇರುತ್ತೆ। ಕೆಲವು ಕಡೆ ಮುಟ್ಟಿದ ತಕ್ಷಣ ಸೆನ್ಸೇಷನ್ ಆಗುತ್ತೆ, ಕೆಲವು ಶ್ರೇಷ್ಠವಾದ ಜಾಗಗಳಿರುತ್ತೆ, ಕೆಲವು ಮುಟ್ಟಿದ್ರೂ ಗೊತ್ತಾಗದೇ ಇರುವಂತಹ ಜಾಗಗಳಿರುತ್ತೆ। ಹಾಗೆ ಭೂಮಿಯ ಮೇಲೂ ಹಾಗೇ ಇದೆ। ಹಾಗೆ ಆ ಸೆನ್ಸಿಟಿವ್ ಕ್ಷೇತ್ರಗಳಲ್ಲಿ ಆ ದೇವರೇ, ಆ ಪ್ರಕೃತಿ ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ತನ್ನ ದೇಗುಲಗಳನ್ನು ಮಾಡಿಕೊಂಡಿದ್ದಾರೆ ಅನೇಕ ಧರ್ಮಗಳಲ್ಲಿ। ಇದು ಎಲ್ಲ ಧರ್ಮಕ್ಕೆ ಅನ್ವಯ ಆಗುತ್ತೆ। ನಾವು ಅನ್ಕೋತೀವಿ ನಾವು ಮಾಡೋದು ಅಂತ, ಎಲ್ಲ ಮಾಡಿಸ್ಕೊಳ್ಳೋದು ಆ ಶಕ್ತಿ, ಅದನ್ನು ನಿಮಗೆ ಪರಿಚಯ ಮಾಡಿಸೋಣ, ಆ ಸೌಂದರ್ಯವನ್ನು ತೋರಿಸೋಣ। ರಾಮ ಅಪ್ಪಿಕೊಂಡಿದ್ದಾಗ ಆ ಭಗವಂತ ಹನುಮಂತನಿಗೆ ಆಗುವ ಫೀಲಿಂಗ್ ನಮಗೂ ಆಗಲಿ ಅನ್ನೋದು ಈ ದೇವಾಲಯ ಹೇಳುತ್ತೆ। ತುಂಬ ಸಂತೋಷ ನೋಡಿ, ದೂರದಿಂದ ಹಿಂಗೆ ಕಾಣುತ್ತೆ। ಧನ್ಯವಾದ।